Hi friends, good morning. This is 3040 site with west facing. This is car parking area full. Constructed with pillar and beams. You can park 5 cars up to Innova, Fortuner, everything. This is a west facing site. From here you can go for first floor. This is a entry for first floor. The main door, north facing. The living area with Italian marbles. Flooring ಎಲ್ಲ Italian marbles ಹಾಕಿದ್ದಾರೆ. Walls ಎಲ್ಲ plywood with veneers. ನಿಮಗೆ ಟಿವಿ ಯೂನಿಟ್ಸ್ ವಿತ್ ವೀನಿಯರ್ಸ್. ಇದು ಮೇನ್ ಡೋರ್ ಎಂಟ್ರೆನ್ಸ್. ಟೀ ಕೋಡ್ ಬರ್ಮಾಟಿಕ್. ಇದು ಕಿಚನ್ ಎಂಟ್ರಿ. ಇದು ಪೂರ್ತಿ ಕಿಚನ್ ವಿತ್ ಮಾಡ್ಯುಲಾರ್ ಕಿಚನ್ಸು. ಎಲ್ಲ ಹೈ ಕ್ವಾಲಿಟಿ ಪ್ಲೈವುಡ್ಸ್ ಹಾಕಿ ಮಾಡಿರೋಂಥದ್ದು. ಸೀಲಿಂಗ್ಸ್ ಎಲ್ಲ ಪ್ಲೈವುಡ್ ಡಿಸೈನು. ಈ ಡೋರ್ಸ್ ಬಂದ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ಯುಟಿಲಿಟಿಗೆ ಎಂಟ್ರೆನ್ಸು. ಇದು ನಿಮಗೆ ಕಿಚನ್ ಕಮ್ ಡೈನಿಂಗ್ ಹಾಲ್. ನೀವು ಇದ್ರ ಪಕ್ಕನೇ ದೇವ್ರ ಪೂಜಾ ರೂಮ್ ಇದೆ, ನೋಡ್ಬೋದು. ಇದು ವಾಲ್ಸ್ ಎಲ್ಲ ಪ್ಲೈವುಡಲ್ಲಿ ಇದು ಮಾಡಿರೋಂಥದ್ದು. ಇದು ನಿಮಗೆ ಪೂಜಾ ರೂಮ್, ದೊಡ್ಡ ಪೂಜಾ ರೂಮು ವಿತ್ ಇಂಟೀರಿಯರ್ ಡಿಸೈನ್ಸು. ಫಾಲ್ ಸೀಲಿಂಗ್ಸು ಎಲ್ಲ ಇದೆ. ಗ್ಲಾಸಲ್ಲಿ ಮಾಡಿರತಕ್ಕಂಥದ್ದು. ಈ ಡೋರ್ಸು ಡಿಸೈನ್ಸು ಎಲ್ಲ ಪ್ಲೇ ಟೀ ಕೊಂಡು ಫಸ್ಟ್ ಕ್ವಾಲಿಟಿ ಬರ್ಮಾಟಿಕ್. ಇದು ಕಿಚನ್ ಮತ್ತೊಂದು ಸಲ. ಲಿವಿಂಗ್ ಏರಿಯಾ ಮತ್ತೊಂದು ಸಲ ವಿತ್ ಲೈಟಿಂಗ್ಸ್. ತುಂಬ ಚೆನ್ನಾಗಿದೆ ವರ್ಕು, ಫಸ್ಟ್ ಕ್ವಾಲಿಟಿ ವರ್ಕ್ ಎಲ್ಲ.
ಇದು ಬಂದುಬಿಟ್ಟು ನಿಮಗೆ ಹ್ಯಾಂಡ್ ವಾಶು, ಇನ್ನು ಫಿಟ್ ಮಾಡಿಲ್ಲ, ಫಿಟ್ಟಿಂಗ್ ಆಗುತ್ತೆ. ಇದು ಕಾಮನ್ ಟಾಯ್ಲೆಟ್, ಕಾಮನ್ ಟಾಯ್ಲೆಟ್ ಇದು. ಇದು ಬಂದುಬಿಟ್ಟು ನಿಮಗೆ ಬೆಡ್ರೂಮ್ಸ್, ಫಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮ್, ಮಿರರ್, ವಿಂಡೋಸ್, ವೆಂಟಿಲೇಷನ್ ಪರ್ಪಸ್, ಇದೆಲ್ಲ ವಾರ್ಡ್ರೋಬ್ಸು. ಪೂರ್ತಿ ಬಿಲ್ಡಿಂಗು ಇಟಾಲಿಯನ್ ಫ್ಲೋರ್. ಇದು ಫಾಲ್ ಸೀಲಿಂಗು, ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಸ್ಟೆಪ್ಸು. ವೆಂಟಿಲೇಷನ್ ಪರ್ಪಸ್ಗೆ ನಿಮಗೆ ಎಲ್ಲ ಕಡೆ ವಿಂಡೋಸ್ ಇದೆ. ವೆಲ್ ವೆಂಟಿಲೇಟೆಡ್ ಪ್ಲ್ಯಾನ್ ಇದು, ತುಂಬ ಚೆನ್ನಾಗಿದೆ. ಇದು ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಸಬ್ ಲಿವಿಂಗ್ ಏರಿಯಾ. ಇಲ್ಲೂ ನಿಮಗೆ ಒಂದು ಕಂಪ್ಯೂಟರ್ ಡೆಸ್ಕ್ ಆ್ಯಂಡ್ ಟಿ ವಿ ಯೂನಿಟ್ಸ್, ಇಲ್ಲೂ ಒಂದು ನಿಮಗೆ ಟಿ ವಿ ಯೂನಿಟ್ಸ್ ಇದೆ. ಇಲ್ಲೂ ಒಂದು ಬೇಕಾದ್ರೂ ಹಾಕೊಬೋದು ನೀವು. ದ ಹೋಲ್ ಬಿಲ್ಡಿಂಗ್ ಈಸ್ ವೆಲ್ ವೆಂಟಿಲೇಟೆಡ್, ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಇದು ಒನ್ ಮೋರ್ ರೂಮ್ಸ್ ಇನ್ ಸೆಕೆಂಡ್ ಫ್ಲೋರ್. ಇಲ್ಲೂ ನಿಮಗೊಂದು ಟಿ ವಿ ಯೂನಿಟ್ಸ್ ಕ್ಯಾಬಿನ್ ಇದೆ, ವೆಂಟಿಲೇಷನ್ ವಿಂಡೋ, ಬಂದುಬಿಟ್ಟು ಮಿರರ್, ಇದು ಬಂದುಬಿಟ್ಟು ನಿಮಗೆ ವಾರ್ಡ್ರೋಬ್ಸ್, ವಾರ್ಡ್ರೋಬ್ ಇದೆ ಇಲ್ಲಿ. ಇನ್ ಬಿಟ್ವೀನ್ ದೇರ್ ಇಸ್ ಎ ಡೋರ್, ಮಧ್ಯದಲ್ಲಿ ಒಂದು ಡೋರ್ ಇದೆ. ಈ ಡೋರ್ ಓಪನ್ ಮಾಡಿದ್ರೆ ನೀವು ಅಟ್ಯಾಚ್ ಬಾತ್ರೂಮ್ ಹೋಗ್ತೀರ, ಬಿಗ್ ಅಟ್ಯಾಚ್ ಟಾಯ್ಲೆಟು, ಕಮಾಡು ವೆಸ್ಟರ್ನ್ ಟೈಪು, ತುಂಬ ದೊಡ್ಡದು ಇದು, ಆಲ್ಮೋಸ್ಟ್ 10x10 ಇದೆ. ನೀವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೊಬೋದು, ಟಬ್ ಬೇಕಾದರೂ ಹಾಕೊಬೋದು ನೀವು. ಇದು ಕ್ಲೋಸ್ ಮಾಡಿದ್ರೆ ನಿಮಗೆ ಇಲ್ಲಿ ಟಾಯ್ಲೆಟ್ ಇದೆ ಅಂತ ಗೊತ್ತಾಗ್ತಿಲ್ಲ. ಇಟ್ ಲುಕ್ಸ್ ದ ಹೋಲ್ ವಾಲ್ ಈಸ್ ಲೈಕ್ ವಾರ್ಡ್ರೋಬ್. ನಾವೀಗ ಇದರ ಆಪೋಸಿಟು ಇನ್ನೊಂದು ಬೆಡ್ರೂಮ್ ಇದೆ, ಇದು ಮಾಸ್ಟರ್ ಬೆಡ್ರೂಮ್ ಕೂಡ ವಿತ್ ಪರ್ಮಿಷನ್, ಟಿ ವಿ ಕ್ಯಾಬಿನ್, ವಾರ್ಡ್ರೋಬ್ಸ್, ವಿಂಡೋಸ್. ಇದು ಮಿರರ್ ಯೂನಿಟು. ಆ ವಿಂಡೋ ಬಂದುಬಿಟ್ಟು ಓಪನ್ ಮಾಡಿದ್ರೆ ನಿಮಗೆ ಸಿಟ್ಔಟ್ ಸಿಗುತ್ತೆ. ಇಲ್ಲಿ ಇದಕ್ಕೆ ಈ ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್. ಇದಕ್ಕೆ ಎಲ್ಲ ಫಾಲ್ ಸೀಲಿಂಗ್ಸು ವಿತ್ ಫ್ಲೈವುಡ್ಡು, ಲೈಟಿಂಗ್ಸು ಎಲ್ಲ ಇದೆ. ಪೂರ್ತಿ ವಾಲ್ ನಿಮಗೆ ವಿತ್ ಪ್ಲೇವುಡ್ ಇಂಟೀರಿಯರ್ಸ್, ಹೈ ಕ್ವಾಲಿಟಿ ವೀನಿಯರ್ಸ್, ಲ್ಯಾಮಿನೇಟ್ಸ್ ಅಲ್ಲ ವೀನಿಯರ್ಸ್ ಹಾಕಿರೋದು. ನಿಮಗೆ ಕ್ವಾಲಿಟಿ ಚೆನ್ನಾಗಿದೆ.
ಇದು ಸೆಕೆಂಡ್ ಫ್ಲೋರ್ ಲಿವಿಂಗ್. ಇದೆಲ್ಲ ಟೀಕೂಡ್ ರೈಲಿಂಗ್ಸು ವಿತ್ ಗ್ಲಾಸ್ ಡಿಸೈನ್. ಇದು ಥರ್ಡ್ ಫ್ಲೋರ್ ಎಂಟ್ರಿ. ಪೂರ್ತಿ ಬಿಲ್ಡಿಂಗ್ ನಿಮಗೆ ಇಟಾಲಿಯನ್ ಫ್ಲೋರಿಂಗ್ ಹಾಕಿದ್ದಾರೆ. ವಾಲ್ಸ್ ಎಲ್ಲ ನಿಮಗೆ ಸೈಡಲ್ಲಿ ಡಿಸೈನ್ ಇದೆ, ಯಾವುದೇ ರೀತಿ ಗಲೀಜು ಸ್ಕ್ರ್ಯಾಚಸ್ ಆಗೋದಿಲ್ಲ. ಇದು ಥರ್ಡ್ ಫ್ಲೋರು. ದಿಸ್ ಇಸ್ ಕಾಮನ್ ವಾಕ್ವೇ. ಥರ್ಡ್ ಫ್ಲೋರ್ ವೆಂಟಿಲೇಷನ್ಗೆ ವಿಂಡೋ ಇದು. ಮೇಲುಗಡೆ ಸೀಲಿಂಗ್ಸ್ ಇದೆ. ವೆಂಟಿಲೇಷನ್ ಪರ್ಪಸ್ಗೋಸ್ಕರ ನಿಮಗೆ ಗ್ಲಾಸ್ ಕೂಡ ಹಾಕಿದ್ದಾರೆ, ಓಪನ್ ಗ್ಲಾಸ್. ಇದು ಬಂದ್ಬಿಟ್ಟು ಇನ್ನೊಂದು. ಆ್ಯಕ್ಚುಲಿ ಇದು ಹೋಮ್ ಥಿಯೇಟರ್ ರೂಮ್. ಯು ಕ್ಯಾನ್ ಕನ್ವರ್ಟ್ ಇಟ್ ಟು ರೂಮ್. ನಿಮಗೆ ಬೇಕಾದರೆ ರೂಮ್ ಥರನ ಕನ್ವರ್ಟ್ ಮಾಡ್ಕೊಬೋದು. ಇದು ಪರ್ಪಸ್ ಆಫ್ ಮೇಕಿಂಗ್ ರೂಮ್ ಈಸ್ ಹೋಮ್ ಥಿಯೇಟರ್. ವಿಂಡೋಸು, ಇದು ನಿಮಗೆ ಸಿಟ್ ಔಟ್. ಇದು ಬಂದ್ಬಿಟ್ಟು ಟಾಯ್ಲೆಟ್. ಈ ರೂಮ್ಗೆ ಈಚ್ ರೂಮ್ ಸಪ್ರೇಟ್ ಟಾಯ್ಲೆಟ್. ಪ್ರತಿಯೊಂದು ರೂಮ್ಗೂ ಸಪ್ರೇಟ್ ಸಪ್ರೇಟ್ ಟಾಯ್ಲೆಟ್ ಇದೆ. ಕಾಮನ್ ಟಾಯ್ಲೆಟ್ ಕೂಡ ಇದೆ. ಇದು ವಿತ್ ಫಾಲ್ ಸೀಲಿಂಗ್ಸು, ಟೀಕ್ ವುಡ್ ವಿಂಡೋಸ್, ಫ್ಲೋರಿಂಗ್ ಇಟಾಲಿಯನ್ಸ್. ಇದು ನಾನು ನೀವು ರೂಮ್ ಥರನಾದ್ರೂ ಕನ್ವರ್ಟ್ ಮಾಡ್ಕೊಬೋದು, ಅಥವಾ ಬೇಡ ಅಂದರೆ ನೀವು ಹೋಮ್ ಥಿಯೇಟರ್ ಸಿಸ್ಟಮು ಇಂಡಿವಿಜುವಲ್ ಆಗಿ ನೋಡಲಿಕ್ಕೆ ನೋಡಿ. ಇದು ಎಂಟ್ರಿ. ಇದು ಇನ್ನೊಂದು ರೂಮ್. ಇದು ಮಾಡಿರೋ ಅಂಥ ಪರ್ಪಸ್ ಬಂದ್ಬಿಟ್ಟಿದ್ದು ಜಿಮ್ ಎಕ್ವಿಪ್ಮೆಂಟ್ಸು. ನೀವೇನಾದ್ರೂ ಜಿಮ್ಸ್ ಮಾಡೋ ಅಂತ ಇದ್ದಿದ್ರೆ ವಿತ್ ವಾರ್ಡ್ರೋಬ್ಸ್, ಇದಕ್ಕೂ ಕೂಡ ವಾರ್ಡ್ರೋಬ್ಸ್ ಎಲ್ಲ ಇದೆ. ನೀವು ಜಿಮ್ ಏನಾದರೂ ಯೂಸ್ ಮಾಡ್ಕೊಂಡಂಗಿರೆ ಎಕ್ವಿಪ್ಮೆಂಟ್ಸ್ಗಳು ನೀವು ಲಿಕ್ಕೊಂಡು ಇಲ್ಲಿ ಜಿಮ್ ಪರ್ಪಸ್ಗೆ ಯೂಸ್ ಮಾಡ್ಕೊಬೋದು. ಅದರ್ವೈಸ್ ನೀವು ಇವ್ರ ರೂಮ್ ಥರ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಬೇಸಿಕಲಿ ಇದು ಕನ್ವರ್ಟ್ ಮಾಡಿರೋದು ಜಿಮ್ ಪರ್ಪಸ್ಗೆ. ಮನೆಯಲ್ಲಿ ನೀವು ವ್ಯಾಯಾಮ ಏನಾದರೂ ಮಾಡೋಂಗಿದ್ರೆ ಮನೆಯಲ್ಲಿ ಆ ಪರ್ಪಸ್ಗೆ ಈ ರೂಮು. ಈಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಎಕ್ಸಿಟ್ ಆಗಿದ ತಕ್ಷಣ ಇಲ್ಲಿ ನಿಮಗೆ ಇನ್ನೊಂದು ಡೋರ್ ಕಾಣಿಸ್ತಾ ಇದೆ. ಈ ಡೋರ್ ಓಪನ್ ಮಾಡಿದ್ರೆ ನಾವು ಇದು ಬಂದ್ಬಿಟ್ಟು ನಮ್ಮ ಪೂರ್ತಿ ವಾಷಿಂಗ್ ಯೂನಿಟ್, ಬಟ್ಟೆ ಒಗಲಿಕ್ಕೆ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಬೋದು. ಇದು ಸೆಕ್ಯೂರ್ಡ್ ವಿತ್ ಗ್ರಿಲ್ಸು, ಪ್ಲಸ್ ಶೀಟ್ ಹಾಕಿ ಕವರ್ ಹಾಕಿದ್ದಾರೆ. ಮಳೆ ಗಿಳೆ ಏನೇ ಬಂದರೂ ನೆನೆಯೋದಿಲ್ಲ. ಈ ಸ್ಟೆಪ್ಸ್ ಬಂದ್ಬಿಟ್ಟು ನೀವು ಲಾಸ್ಟ್ ಫ್ಲೋರ್ ಟೆರೇಸ್ ಹೋಗಲಿಕ್ಕೆ ಸ್ಟೆಪ್ಸ್ ಇದು. ಇದ್ರ ಮೇಲೆ ಹೋದರೆ ನಿಮಗೆ ಸೋಲಾರ್ ಪರ್ಪಸ್ಗೆ ಎಲ್ಲ ರೆಡಿಯಾಗಿದೆ, ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಇಲ್ಲಿ ನೀವು ಪೂರ್ತಿ ಸಿಟ್ಔಟ್ ಥರನೂ ಮಾಡ್ಕೊಬೋದು. ಬೇಕು ಅಂದರೆ ನಿಮಗೆ ಎಲ್ಲ ನಮ್ಮ ಇಡೀ ಸುತ್ತಮುತ್ತಲಿನ ನಾಗರಭಾವಿ ಎಲ್ಲ ಕಾಣಿಸುತ್ತೆ ಇಲ್ಲಿಂದ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಿಯರ್ ನಾಗರಭಾವಿ ಲೊಕೇಟ್ ಆಗುತ್ತೆ. ಎಲ್ಲ ಅಫಿಷಿಯಲ್ ಏರಿಯಾ, ಫುಲ್ಲಿ ಡೆವಲಪ್ಡ್, ಫುಲ್ಲಿ ಅಫಿಷಿಯಲ್ ಏರಿಯಾ. ಇದು ಡೋರು ಓಪನ್ ಆದರೆ ತಿರುಗಾ ಮನೆ ಒಳಗಡೆಗೆ ಹೋಗ್ತಾನೆ. ನಿಮಗೆ ಪೂರ್ತಿ ಲಾಸ್ಟ್ ಟೆರೇಸ್ ಇದು. ವೆಂಟಿಲೇಷನ್ ತುಂಬ ಚೆನ್ನಾಗಿದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಪ್ರಾಪರ್ಟಿ ಬಗ್ಗೆ ದಯವಿಟ್ಟು 7349465115 ಗಂಗರಾಜು ಅಂತ ಹೇಳಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ಇದು ರೆಡಿ ಟು ಇನಾಗುರೇಷನ್, ಮನೆ ಪೂರ್ತಿ ರೆಡಿಯಾಗಿದೆ. ಬೈಯರ್ಸ್ ಬೈ ಮಾಡಿದ ತಕ್ಷಣ ಇನಾಗುರೇಷನ್ ಮಾಡಿಕೊಂಡು
ಬರ್ಬೋದು. ಓಕೆ, ಥ್ಯಾಂಕ್ ಯು ಸರ್.